ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಸಾರ್ವಜನಿಕರ ಒತ್ತಾಯದ ಮೇರೆಗೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿ ಭೂಬಾಲನ್ ಅವರು ವರ್ಗಾವಣೆಗೊಂಡಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿ ಭೂಬಾಲನ್ ರವರು ವರ್ಗಾವಣೆಗೊಂಡಿದ್ದಾರೆ. ಬೆಳಗಾವಿನ ಮಲಪ್ರಭಾ ಮತ್ತು ಘಟಪ್ರಭಾ ಯೋಜನೆಯ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ವರ್ಗಾವಣೆಗೊಂಡಿದ್ದ ಭೂಬಾಲನ್ ರವರನ್ನ ಸರ್ಕಾರವು ಇಂದು ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿ ನೇಮಕಗೊಳಿಸಿ ಆದೇಶಿಸಿದ್ದಾರೆ. ಭೂಬಾಲನ್ ರವರು ಎರಡನೇ ಬಾರಿಗೆ ತುಮಕೂರಿಗೆ ಆಗಮಿಸುತ್ತಿರುವ ಮೂಲಕ ಸಾರ್ವಜನಿಕ ವಲಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಭೂಬಾಲನ್ ಅವರನ್ನ ಮತ್ತೆ ತುಮಕೂರಿಗೆ ವರ್ಗಾವಣೆ ಮಾಡಿ ಎಂದು ವಿವಿಧ ಸಂಘಟನೆಗಳ ಮುಖಂಡರು ಮಂಗಳವಾರ ಬೆಳಗ್ಗೆ ಪ್ರತಿಭಟನೆ ನಡೆಸಿ ಕೆಲವೇ ಗಂಟೆಗಳಲ್ಲಿ ಆಯುಕ್ತರ ವರ್ಗಾವಣೆ ಆಗಿರುವುದು ನೋಡಿದರೆ ಇವರಿಗೆ ಮುಂಚೆಯೇ ಮಾಹಿತಿ ಅರಿತು ಈ ಪ್ರತಿಭಟನೆ ನಡೆಸಿರಬಹುದೆಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಶಾಸಕ ಕೆಎನ್ ರಾಜಣ್ಣ ರವರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣರವರು ತೀವ್ರ ತರಾಟೆ ತೆಗೆದುಕೊಂಡರು. ಮಾಜಿ ಶಾಸಕರಾಗಿರುವ ಕೆಎನ್ ರಾಜಣ್ಣ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನವನ್ನ ಕಳೆದುಕೊಂಡರೆ ನೊಣ ಹೊಡೆಯುವುದಿರಲಿ ಇರುವೆ ಸಹ ಹತ್ತಿರ ಬರುವುದಿಲ್ಲವೆಂದು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಆರ್ ರಾಮಕೃಷ್ಣ ರವರು ವ್ಯಂಗ್ಯವಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿರುವ ರಾಮಕೃಷ್ಣ ಅವರು ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನಿಂದಿಸುವುದೇ ಕೆಲಸವಾಗಿದೆ ಎಂದು ಪ್ರತಿಕ್ರಿಯಿಸಿದರು. ಕೊರಟಗೆರೆ ಕ್ಷೇತ್ರದಲ್ಲಿ ನಾನು ಪರಮೇಶ್ವರ್ ಅವರನ್ನ ಗೆಲ್ಲಿಸಿದೆ ಎಂದು ಬೀಗುವ ರಾಜಣ್ಣ ಅವರಿಗೆ ಮಧುಕಿರಿ ಕ್ಷೇತ್ರದಿಂದ ಸ್ಪರ್ಧಿಸಲು ಟಿಕೆಟ್ ನೀಡಿದ್ದು ಯಾರೆಂಬುದನ್ನು ಒಮ್ಮೆ ಪರಾಮರ್ಶೆ ನಡೆಸಿ ಆಗ ಸತ್ಯಾಂಶ ಗೊತ್ತಾಗುತ್ತದೆ ಎಂದು ತಿಳಿಸಿದರು. ಪರಮೇಶ್ವರ್ ಬಗ್ಗೆ ಟೀಕೆ ಮಾಡುವುದನ್ನ ನಿಲ್ಲಿಸಬೇಕು, ಇಲ್ಲಸಲ್ಲದ ಆರೋಪ ವ್ಯಂಗ್ಯ ಮಾಡುವುದನ್ನ ನಿಲ್ಲಿಸಬೇಕೆಂದು ಅಧ್ಯಕ್ಷ ರಾಮಕೃಷ್ಣ ಹೇಳಿದರು. ಈಗ ಅವರು ಚುನಾವಣೆಯಲ್ಲಿ ಸೋತಿದ್ದಾರೆ, ಈಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದಾರೆ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಿಂದ ಕೆಳಗೆ ಕೇಳಿದ್ರೆ ಆಗ ಅವ್ರ ಮುಂದೆ ನೊಣ ಇರ್ತಾವೋ ಇರುವೆ ಇರ್ತಾವೋ ಅಂತ ನಮ್ಮಲ್ಲಿ ಅದನ್ನ ನೋಡೋಣ. ಒಂದು ನಾನು ಪತ್ರಿಕೆಯಲ್ಲೇ ನೋಡಿದ್ದು, ನಾವು ಅವರಿಗೆ ಸ್ನೇಹಿತರಾಗಿ ಸಹಾಯ ಮಾಡಿದ್ದೇವೆ, ಅವರಿಗೆ ಕೃತಜ್ಞತೆ ಇಲ್ಲ ಅಂತೇಳಿ ಪತ್ರಿಕೆಯಲ್ಲಿದೆ. ಬಟ್ ಮಧುಗಿರಿ ಕ್ಷೇತ್ರ ರಿಸರ್ವ್ ಕ್ಷೇತ್ರ ಅಲ್ಲ, ಜನರಲ್ ಕ್ಷೇತ್ರ. ಹಿಂದೆ ರಿಸರ್ವ್ ಆಗಿ ಪ್ರತಿನಿಧಿಸಿದಂತ ಪರಮೇಶ್ವರ್ ಅವರು ಅದು ಕ್ಷೇತ್ರ ಬದಲಾವಣೆ ಆದಾಗ ಸ್ನೇಹಿತರು ಅನ್ನೋ ದೃಷ್ಟಿಯಿಂದನೋ ಅಥವಾ ಮುಖಂಡ ಅನ್ನೋ ದೃಷ್ಟಿಯನ್ನು ಅವ್ರಿಗೆ ಬಿಟ್ಟು ಎರಡು ಸರಿ ಮೂರು ಸರಿ ಈ ಫಾರ್ಮ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ಅವ್ರಿಗೆ ಕೊಟ್ಟಿದ್ದಾರೆ, ಅದನ್ನ ಅವರು ಜ್ಞಾಪದಲ್ಲಿ ಇಟ್ಕೋಬೇಕು. ಇಂತಹ ವರ್ತನೆಯ ವಿರುದ್ಧ ಈ ಹಿಂದೆಯೇ ಜಿಲ್ಲಾ ಕಾಂಗ್ರೆಸ್ನಿಂದ ಕೆಪಿಸಿಸಿಗೆ ಮತ್ತು ಎಐಸಿಸಿಗೆ ವರದಿಯನ್ನ ಕಳುಹಿಸಲಾಗಿತ್ತು, ಏನು ಕ್ರಮ ಕೈಗೊಂಡಿಲ್ಲವೆಂದು ತಿಳಿಸಿದರು. ಪೊಲೀಸ್ ಠಾಣೆಗೆ ಬರುವ ಜನರ ಜೊತೆ ಸೌಜನ್ಯದಿಂದ ವರ್ತಿಸಿ ಎಂದು ಎಸ್ಪಿ ಡಾಕ್ಟರ್ ಕೆಎನ್ ವಂಶೀಕೃಷ್ಣರವರು ತುಮಕೂರಿನಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಕರೆ ನೀಡಿದರು. ಪೊಲೀಸ್ ಠಾಣೆಗೆ ಬರುವ ಜನರ ಜೊತೆ ಸೌಜನ್ಯದಿಂದ ವರ್ತಿಸಬೇಕು ಎಂದು ಎಸ್ಪಿ ಡಾಕ್ಟರ್ ಕೆಎನ್ ವಂಶೀಕೃಷ್ಣರವರು ಕರೆ ನೀಡಿದರು. ತುಮಕೂರಿನ ಪೊಲೀಸ್ ಸಮುದಾಯ ಭವನದಲ್ಲಿ ಜಿಲ್ಲೆಯ ಪೊಲೀಸರಿಗೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಎಸ್ಪಿರವರು ಸಮಸ್ಯೆಗಳನ್ನು ಹೊತ್ತು ಠಾಣೆಗೆ ಬರುವ ಜನರ ಜೊತೆ ಸೌಜನ್ಯದಿಂದ ವರ್ತಿಸುವಂತೆ ಪೊಲೀಸರಿಗೆ ಸೂಚಿಸಿದರು. ಜನಸ್ನೇಹಿ ಪೊಲೀಸ್ ಠಾಣೆಗಳಾಗಬೇಕು, ಠಾಣೆಗೆ ಬರುವ ನಾಗರಿಕರ ಸಮಸ್ಯೆಗಳನ್ನು ಅದನ್ನು ಇತ್ಯರ್ಥಗೊಳಿಸಬೇಕು, ವಿನಃ ಅವರಿಗೆ ಅವಕಾಶವಾಗಿ ಕಿರುಕುಳ ನೀಡಬಾರದು ಎಂದರು. ಜನಸ್ನೇಹಿ ಪೊಲೀಸ್ ಠಾಣೆಗಳಾಗಬೇಕು, ಠಾಣೆಗೆ ಬರುವ ನಾಗರಿಕರ ಸಮಸ್ಯೆಗಳನ್ನು ಅದನ್ನು ಇತ್ಯರ್ಥಗೊಳಿಸಬೇಕು, ವಿನಃ ಅವರಿಗೆ ಅನಾವಶ್ಯಕವಾಗಿ ಕಿರುಕುಳ ನೀಡಬಾರದು ಎಂದರು. ಜನಸ್ನೇಹಿ ಪೊಲೀಸಿಂಗ್ ಬಗ್ಗೆ ಒಂದು ಕಾರ್ಯಾಗಾರವನ್ನು ಇಲ್ಲಿ ಚೆನ್ನೈ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ 120 ಜನ ನಮ್ಮ ವಿವಿಧ ಪೊಲೀಸ್ ಠಾಣೆಗಳಿಂದ ಒಂದು 3 ಜನನೂ ತಗೊಂಡು 3-4 ಜನ ತಗೊಂಡು ಅದರಲ್ಲಿ ಎಸ್ಪೆಷಲಿ 2 ಡಬ್ಲ್ಯೂ ಪಿಸಿಸು ಮತ್ತು 2 ಪಿಸಿಗಳನ್ನು ಕರೆದುಕೊಂಡು ಅವರಿಗೆ ಟ್ರೈನಿಂಗ್ ಕೊಡಬೇಕು. ಅಂದರೆ ಬೇಸಿಕಲಿ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಕೊಡಬೇಕು. ಹೇಗೆ ನಮ್ಮ ಪೊಲೀಸರಿಗೆ ಪೊಲೀಸ್ ಸ್ಟೇಷನಲ್ಲಿ ಸಾರ್ವಜನಿಕರಿಗೆ ಬಂದರೆ ಅವರು ಎಂಟ್ರಿಯಿಂದ ಎಕ್ಸಿಟ್ ತನಕ ಅವರಿಗೆ ಯಾವ ಥರ ಅವ್ರನ್ನು ಮಾತಾಡಿಸ್ಬೇಕು ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸು, ಅವ್ರನ್ನ ಹೇಗೆ ಅವರ ಸಮಸ್ಯೆಯನ್ನು ನಾವು ಮೇಲಧಿಕಾರಿಗೆ ಆಗಬೇಕು, ರಿಜಿಸ್ಟರ್ ಮೇಂಟೈನ್ ಮಾಡಬೇಕು. ಅಂದರೆ ಇದರ ಪ್ರಕಾರ ರಿಸೆಪ್ಷನ್ ಡೆಸ್ಕ್ ಈಗಾಗಲೇ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಪ್ರತಿ ಸ್ಟೇಷನಲ್ಲಿ ರಿಸೆಪ್ಷನ್ ಡೆಸ್ಕ್ ಇದೆ. ಸಂಬಂಧಪಟ್ಟ ಕುಡಿಯುವ ವ್ಯವಸ್ಥೆ ಮತ್ತು ಅವ್ರಿಗೆ ಒಳ್ಳೆಯ ಆಸನ ವ್ಯವಸ್ಥೆ ಎಲ್ಲ ಇದೆ. ಸೊ ಇದರ ಪ್ರಕಾರ ಮತ್ತು ಆ ರಿಸೆಪ್ಷನ್ ಡೆಸ್ಕ್ಸು ಪ್ಲಸ್ ರಿಜಿಸ್ಟರಲ್ಲಿ ಒಂದು ಹೊಸ ಫಾರ್ಮೆಟ್ ಕೊಟ್ಟಿದ್ದೀವಿ. ಕಂಪ್ಲೀಟಾಗಿ ಸಾರ್ವಜನಿಕರು ಬಂದರೆ ಒಂದು ಪ್ರಾಬ್ಲಮ್ ವೆರಿಫಿಕೇಷನ್ ಬೇಕಾ ಅಥವಾ FIR ಬೇಕಾ ಅಥವಾ GST ಬೇಕಾ ಅಥವಾ NC ಬೇಕಾ, ಅವರ ಸಮಸ್ಯೆ ಏನಿದೆ ಎಲ್ಲ ಕಂಪ್ಲೀಟಾಗಿ ಅವ್ರ ಡೀಟೇಲ್ಸ್ ತಗೊಂಡು ಅವರ ಸಮಸ್ಯೆಗೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಕೊಡುವಂಥ ಕೆಲಸವನ್ನು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀವಿ. ಅಂದರೆ ಅವ್ರ ಹತ್ರ ರೋಲ್ ಪ್ಲೇ ಮಾಡಿಸಿದ್ವಿ, ಈ ಥರ ಪಬ್ಲಿಕ್ ಬಂದು ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋವಂಥದ್ದು ಒಂದು ರೋಲ್ ಪ್ಲೇ ಥರ ಮಾಡಿದ್ವಿ.
ಅದಲ್ಲದೆ ಮತ್ತೆ ಏನೇನು ಅಲ್ಲಿ ಏನೇನು ಮಿಸ್ಟೇಕ್ಸ್ ಆಗ್ತಾಯಿದೆ, ಹೇಗೆ ಕಮ್ಯುನಿಕೇಷನ್ ಮಾಡಬೇಕು ಅನ್ನುವಂಥದ್ದು ಕಾರ್ಯಾಗಾರ ಪ್ರಕಾರ ನಾವು ಮಾಡಿಸಿದ್ವಿ. ಇದಕ್ಕೆ ನಮ್ಮ ರಿಸೋರ್ಸ್ ಪರ್ಸನ್ ಕೂಡ ಒಬ್ಬ ವೆಲ್ ಬೀಯಿಂಗ್ ಆಫೀಸರ್ ಅಂತ ಮೇಲೆ ಅಂತ ನಮ್ಮ ಡಿಸ್ಟಿಕ್ ಇದೆ. ಸೊ ಅವರ ಹೆಲ್ಪ್ ಕೂಡ ತಗೊಂಡು ನಾವು ಈ ರೋಡ್ ಪ್ಲೇಸ್ ಎಲ್ಲ ಮಾಡಿಸಿದ್ವಿ. ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಜನರು ಮಧ್ಯವರ್ತಿಗಳ ಆಮಿಷಗಳಿಗೆ ಒಳಗಾಗಿ ಮೋಸ ಹೋಗದೆ ನೇರವಾಗಿ ತಾಲೂಕು ಕಚೇರಿಗೆ ಸಂಪರ್ಕಿಸಿ ಎಂದು ತಿಪಟೂರು ತಹಶೀಲ್ದಾರ್ ಆರತಿ ತಿಳಿಸಿದರು. ಜನರು ಮಧ್ಯವರ್ತಿಗಳ ಆಮಿಷಗಳಿಗೆ ಒಳಗಾಗಿ ಮೋಸ ಹೋಗದೆ ನೇರವಾಗಿ ತಾಲೂಕು ಕಚೇರಿಯಲ್ಲಿ ಸಂಪರ್ಕಿಸಿ ಎಂದು ತಹಶೀಲ್ದಾರ್ ವಿ ಆರತಿ ತಿಳಿಸಿದರು. ತಿಪಟೂರು ತಾಲೂಕಿನ ಹಾಲ್ಕುರಿಕೆ ಗ್ರಾಮದಲ್ಲಿ ಆಯೋಜಿಸಿದ ಜನಸಂಪರ್ಕ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸರ್ಕಾರದ ಆದೇಶದಂತೆ ತಾಲೂಕಿನಾದ್ಯಂತ ಹೋಬಳಿವಾರು ಮತ್ತು ಹೋಬಳಿಯಲ್ಲಿ ಪ್ರತಿ ವಾರಕ್ಕೆ 2 ಕಂದಾಯ ವೃತ್ತಗಳಂತೆ ಗ್ರಾಮಗಳಿಗೆ ತೆರಳಿ ಜನಸಂಪರ್ಕ ಸಭೆಯನ್ನ ನಡೆಸಿ ಪರಿಹಾರ ನೀಡುವ ಕೆಲಸ ಮಾಡಲಾಗುತ್ತಿದೆ. ಪಿಂಚಣಿ ಅದಾಲತ್, ಭೂ ದಾಖಲೆಗಳ ತಿದ್ದುಪಡಿ ಅದಾಲತ್ ನಡೆಸಲಾಗುತ್ತಿದೆ. ರೈತರು ತಮ್ಮ ಭೂ ದಾಖಲೆಗಳಿಗೆ ಸಂಬಂಧಿಸಿದಂತೆ ತಿದ್ದುಪಡಿಗಾಗಿ ಸಭೆಯಲ್ಲಿ ಭಾಗವಹಿಸಬೇಕು. ರೈತರಿಂದ ಅರ್ಜಿ ಸ್ವೀಕರಿಸಿ ಪರಿಹಾರ ನೀಡುವ ಕೆಲಸ ಮಾಡುತ್ತಿದ್ದರು. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ ಮೋಸಕ್ಕೆ ಒಳಗಾಗದೆ ನೇರವಾಗಿ ಜನಸಂಪರ್ಕ ಸಭೆ ಅಥವಾ ಸರ್ಕಾರ ಅದಾಲತ್ಗಳಲ್ಲಿ ತಮ್ಮ ಅಹವಾಲನ್ನ ಸಲ್ಲಿಸಬಹುದಾಗಿರುತ್ತದೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಪರ್ಕ ಸಭೆಗಳಲ್ಲಿ ಭಾಗವಹಿಸಿ ಸಭೆಯ ಉಪಯೋಗ ಪಡೆಯಬೇಕೆಂದು ತಿಳಿಸಿದರು. ಹೋಬಳಿ ಮಟ್ಟ ಇಲ್ಲ, ಜಸ್ಟ್ ಇದು ಗ್ರಾಮ ಪಂಚಾಯತಿ. ವಾರಕ್ಕೆ 2 ಗ್ರಾಮ ಮಾಡ್ತಾ ಇದೀವಿ. 2 ತಾರೀಕು ಬಡವನ ಇರ್ತಿತ್ತು, ಅದು 13 ಅರ್ಜಿ ಬಂದಿತ್ತು. 8 ಅರ್ಜಿ ಬಂದಿದೆ ಮ್ಯಾಮ್. ಏನೇನು ಅರ್ಜಿಗಳನ್ನ ವ್ಯಕ್ತ ಆಯ್ತು? ಪೌತಿ ಖಾತೆ ಮತ್ತೆ ತಿದ್ದುಪಡಿ 3 ಸಭೆಯಲ್ಲಿ ವಿವಿಧ ಪಿಂಚಣಿ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರು ಪತ್ರವನ್ನು ವಿತರಿಸಲಾಯಿತು. ಸಭೆಯಲ್ಲಿ ಉಪತಹಶೀಲ್ದಾರ್ ಎಂಸಿ ಚಿಕ್ಕಣ್ಣ, ಗ್ರಾಮ ಪಂಚಾಯತಿ ಸದಸ್ಯ ಎಚ್ವಿ ನಾಗರಾಜು, ಗ್ರಾಮ ಲೆಕ್ಕಾಧಿಕಾರಿ ಎಚ್ವಿ ಕಿರಣ್ ಕುಮಾರ್, ಶ್ರೀಹರ್ಷ ಲೋಕೇಶ್ ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರವರು 61ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರದ ಶಿವಗಣೇಶ ವೃತ್ತದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ 61ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು. ವಿಜಯಪುರ ಟೌನ್ ಜೆಡಿಎಸ್ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿದ್ದ ಎಚ್ಡಿ ಕುಮಾರಸ್ವಾಮಿ ಅವರ 61ನೇ ಹುಟ್ಟುಹಬ್ಬವನ್ನು ಪಟ್ಟಣದ ಶಿವಗಣೇಶ ವೃತ್ತದಲ್ಲಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಸರಳವಾಗಿ ಆಚರಿಸಲಾಯಿತು. ರಾಜ್ಯ ಕಂಡ ಅಪ್ರತಿಮ ನಾಯಕ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ 61ನೇ ಹುಟ್ಟುಹಬ್ಬ ನಮ್ಮೆಲ್ಲರ ಕಾರ್ಯಕರ್ತರ ಹಬ್ಬವಾಗಿದೆ. ರಾಜ್ಯಕ್ಕಾಗಿ, ರಾಜ್ಯದ ಜನತೆಗಾಗಿ ನೀಡಿದ ಕೊಡುಗೆಯನ್ನ ಮರೆಯಲಾಗದು. ರೈತರ ಸಾಲ ಮನ್ನಾ ಇನ್ನು ಅನೇಕ ಜನೋಪಯೋಗಿ ಕಾರ್ಯ ಮಾಡಿದ ಹೆಗ್ಗಳಿಕೆ ಕುಮಾರಸ್ವಾಮಿ ಅವರಿಗೆ ಸೇರುತ್ತದೆ ಎಂದು ಟೌನ್ ನ ಅಧ್ಯಕ್ಷ ಭಾಸ್ಕರ್ ತಿಳಿಸಿದರು. ವರ್ಷದ ಹುಟ್ಟುಹಬ್ಬ ಈ ದಿನ 60ನೇ ವಸಂತ ತುಂಬಿ 61ಕ್ಕೆ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ರವರಿಗೆ ನಮ್ಮ ವಿಜಯಪುರದ ಎಲ್ಲ ಜಾತ್ಯಾತೀತ ಜನತಾದಳದ ಕೋರ್ ಕಮಿಟಿ ಹಾಗೂ ಯುವ ಜನತಾದಳ ಅಲ್ಪಸಂಖ್ಯಾತರ ಘಟಕ ಮತ್ತು ಎಸ್ ಸಿ ಘಟಕ ಹಾಗೂ ವಿದ್ಯಾರ್ಥಿ ಘಟಕ ಮತ್ತು ಪ್ರಚಾರ ಸಮಿತಿ ಎಲ್ಲ ಒಂದು ಘಟಕಗಳ ಪದಾಧಿಕಾರಿಗಳು ಮತ್ತು ವಿಜಯಪುರದ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ನಾಗರಿಕರ ಪರವಾಗಿ ಇಲ್ಲಿನ ನಾವು ಹೃದಯಪೂರ್ವಕವಾದಂತಹ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಸನ್ಮಾನ್ಯ ಕುಮಾರಸ್ವಾಮಿರವರು ಏನು ನಮ್ಮ ನಾಡಿನ ಬಡವರಿಗೆ ಬಲ್ಲಿದರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ರೈತರಿಗೆ ಸಾಕಷ್ಟು ಸಾಲ ಮನ್ನಾ ಮಾಡೋದ್ರ ಮುಖಾಂತರ ಇವತ್ತು ಯಶಸ್ವಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ. ಶ್ರೀಯುತರಿಗೆ ಭಗವಂತ ಎಲ್ಲ ರೀತಿಯ ಆಯುರ್ ಆರೋಗ್ಯ ಆಯುಷ್ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭ ಸಂದರ್ಭದಲ್ಲಿ ಟೌನ್ನ ಪ್ರಧಾನ ಕಾರ್ಯದರ್ಶಿ ಭುಜೇಂದ್ರ, ಟೌನ್ ಕಾರ್ಯಕರ್ತರು, ಅಭಿಮಾನಿಗಳು ಹಾಜರಿದ್ದು ನೆಚ್ಚಿನ ಜನನಾಯಕನಿಗೆ ಶುಭ ಕೋರಿದರು. ಗುಬಿ ಪಟ್ಟಣದ ಹೆರೂರು ಕೆರೆಕೋಡಿ ಬಳಿ ಗಂಗಾ ಪೂಜೆ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಶಾಸಕ ಎಸ್ಆರ್ ಶ್ರೀನಿವಾಸ್ ನೆರವೇರಿಸಿದರು. ನೈತಿಕತೆ ಇಲ್ಲದ ಸಂಸದರು ಜಿಲ್ಲೆಗೆ ನೇತ್ರಾವತಿ ತಿರುವು ಕುಮಾರಾಧಾರ ಯೋಜನೆಯ ಹೆಸರು ಹೇಳಿಕೊಂಡೇ ಕಾಲಹರಣ ಮಾಡುತ್ತಿದ್ದಾರೆ. ತಳಸಿನಲ್ಲಿ ಆರೋಪ ಮಾಡುವವರಿಗೆ ಪ್ರತಿಕ್ರಿಯೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಟಾಂಗ್ ನೀಡಿದರು. ಗುಬಿ ಪಟ್ಟಣದ ಹೇರೂರು ಕೆರೆ ಕೋಡಿ ಬಳಿ ಗಂಗಾ ಪೂಜೆ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ನಡೆಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಗಾಲು ಹಾಕುವುದೇ ಸಂಸದರ ಕೆಲಸವಾಗಿದೆ. ಪಟ್ಟಣದಲ್ಲಿ ನಗರೋತ್ಥಾನ ಯೋಜನೆಯಲ್ಲಿ ಟೆಂಡರ್
ಬಂದಿದ್ದ 9 ಕೋಟಿ ರೂ ಕೆಲಸದ ಹಣವನ್ನ ಮರಳಿ ಸರ್ಕಾರಕ್ಕೆ ಪಡೆಯಲು ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಹೇರಿದ್ಯಾರೋ? ಮಠ ಗಂಗಯ್ಯನ ಪಾಳ್ಯ ನೀರಾವರಿ ಯೋಜನೆಯ 35 ಕೋಟಿ ರೂಗಳ ಕೆಲಸಕ್ಕೆ ಅಡ್ಡಿ ಮಾಡಿದವರು ಯಾರು? ಹೀಗೆ ಅನೇಕ ಸಾಕ್ಷಿಗಳೊಂದಿಗೆ ಸದ್ಯದಲ್ಲೇ ತಾಲೂಕಿನ ಜನತೆಗೆ ತಿಳಿಸುತ್ತೇನೆ ಎಂದರು. ನೈತಿಕತೆ ಇಟ್ಟುಕೊಂಡು ರಾಜಕಾರಣ ಮಾಡುವ ಸ್ವಭಾವ ನನ್ನದು. ತಾಲೂಕಿನಲ್ಲಿ ಪ್ರತಿ ಗ್ರಾಮದಲ್ಲೂ ಅಭಿವೃದ್ಧಿ ಕೆಲಸಗಳ ಕೊಡುಗೆ ನನಗಿದೆ. ಪಟ್ಟಣ ಪಂಚಾಯಿತಿಯ ಬಗ್ಗೆ ಅನುಭವಿಗಳಾದ ಅವರಿಗೆ ಕಾಮಗಾರಿಗಳ ಬಗ್ಗೆ ತಿಳಿದಿದೆ. ಕಳ್ಳರಿಗೆ ಕಳ್ಳರ ಜಾಡು ಚಾಚು ತಪ್ಪದೆ ತಿಳಿದಿರುತ್ತದೆ ಎಂದು ಬಟ್ಟಸ್ವಾಮಿ ಆರೋಪಕ್ಕೆ ಟಾಂಗ್ ಕೊಟ್ಟರು. ಹೇಮಾವತಿ ನೀರು ಹರಿಸಲು ಪೈಪ್ಲೈನ್ ಯೋಜನೆಯನ್ನು ರೂಪಿಸಿ 150 ಕೋಟಿ ರೂಗಳ ಅನುದಾನಕ್ಕೆ ಸರ್ಕಾರದ ಮುಂದೆ ಪ್ರಸ್ತಾವನೆಗೆ ಸಲ್ಲಿಸಲಾಗಿದೆ. ಗುಬ್ಬಿಕೆರೆ ಮತ್ತು ಕಡಬಾಕೆರೆಗೂ ನೇರ ಪೈಪ್ಲೈನ್ಗೂ ಯೋಜನೆಯನ್ನು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಎಲ್ಲೆಲ್ಲಿ ಪಾಲಿದೆ ಅನ್ನೋದನ್ನ ಅವರೆಲ್ಲ ಬರ್ಕೊಟ್ಬಿಡ್ತೀನಿ. ಅವರಿಗೆ ಯಾವ್ಯಾವ್ದು ಇದೆಯೋ ನನ್ನ ಪಾಲು ಅವರಿಗೆ ಬರ್ಕೊಟ್ಬಿಡ್ತೀನಿ. ನಂದು ಹತ್ರ ಏನೋ ಇದ್ರೆ ಪಾಲು ಅವರಿಗೆ ಬರ್ಕೊಡ್ತೀನಲ್ಲ. ಯಾವ್ದಾನ ಇದ್ರೆ ನನಗೆ ಯಾವತ್ತು ನನ್ನ ಲೈಫಲ್ಲಿ ಜೀವನದಲ್ಲಿ ಯಾವತ್ತು ಕಾಂಟ್ರಾಕ್ಟ್ ಮಾಡಿಲ್ಲ, ಯಾವುದೇ ಕಾಂಟ್ರಾಕ್ಟ್ ಇರ್ತಾವ 10 ರೂಪಾಯಿ ಕಾಸು ಇಸ್ಕೊಂಡಿಲ್ಲ, ಯಾವುದೇ ಆ ಥರ ಯಾವ್ದಾನ ಒಂದು ನಿದರ್ಶನ ತೋರಿಸ್ಬಿಟ್ರೆ ನಾನು ಪರ್ಸೆಂಟೇಜ್ ತಾಳೋದನ್ನ ನಾನು ಇವತ್ತೇ ರಾಜಕೀಯದಲ್ಲಿ ನಿವೃತ್ತಿ ಹೊಂದ್ತೀನಿ. ನಾನು ಇದನ್ನ ನನ್ನ ಡೇ ಒಂದಿಂದಲೂ ನಾನು ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದರು ಕೂಡ ಇದನ್ನು ಹೇಳ್ತಾ ಬಂದಿದ್ದೀನಿ. ಯಾರ್ಯಾರಿಗೆ ಆ ಕಾಂಟ್ರಾಕ್ಟ್ರಲ್ಲಿ ಅವ್ರಿಗೆ ಅನುಭವ ಐತೆ, ಯಾರ್ಯಾರು ಕಳ್ಳರಿರ್ತಾರೆ, ಆ ಕಳ್ಳರಿಗೆ ಕಳ್ಳದಾರಿ ಗೊತ್ತಿರ್ತಕ್ಕಂಥದ್ದು ನನಗೇನು ಗೊತ್ತಿರಲಿಲ್ಲ. ಅನುಭವ ಇರ್ತಕ್ಕಂಥವ್ರು ಹೇಳ್ತಾರೆ ಅಷ್ಟೇ, ಅದಕ್ಕೂ ನನಗೂ ಸಂಬಂಧ ಇದೆ ವಿಚಾರ. ನನಗೆ ಯಾವತ್ತು ಮುಕ್ತವಾಗಿರ್ತಕ್ಕಂಥ ವಿಚಾರಗಳು ಯಾರು ಯಾರೋ ಹೇಳೋದು ದಾರಿಲಿ ಹೋಗೋರು ಬೀದಿಲಿ ಹೋಗೋರಿಗೆಲ್ಲ ಹೇಳಿರೆಲ್ಲ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಯಾರು ತಿಳುವಳಿಕೆ ಇರ್ತಕ್ಕಂಥವ್ರು, ವಿದ್ಯೆ ಇರ್ತಕ್ಕಂಥವ್ರು, ಬುದ್ಧಿ ಇರ್ತಕ್ಕಂಥವ್ರು ಅದು ಹೇಳಿದರೆ, ಯಾರಾದರೂ ಸಮಾಜದಲ್ಲಿ ಅಟ್ಲೀಸ್ಟ್ ಗೌರವ ಇರತಕ್ಕಂಥ ವ್ಯಕ್ತಿ ಹೇಳಿದರೆ, ಸಮಾಜದಲ್ಲಿ ಏನಾದರೂ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಹೇಳಿದರೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋಣ. ಯಾರು ಈ ವ್ಯಕ್ತಿ ಯಾರು ಅನ್ನೋದೇ ಗೊತ್ತಿಲ್ವಲ್ಲ ಇವರು. ಇದೇ ಸಂದರ್ಭದಲ್ಲಿ ಹೇರೂರು ಕೆರೆಗೆ ನೀರು ಹರಿಸಲು ಶ್ರಮಿಸಿದ ಪೌರ ಕಾರ್ಮಿಕರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಂ ಮಮತಾ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕುಮಾರ್, ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷರಾದಂತಹ ಕೆಆರ್ ವೆಂಕಟೇಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ, ಇಂಜಿನಿಯರ್ ಸತ್ಯನಾರಾಯಣ್, ಹೇಮಾವತಿ ಎಡಬಲಿ ನಾಗರಾಜು ಇತರರು ಇದ್ದರು. ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪನವರು ಮತ್ತೋರ್ವರನ್ನ ಹೀಯಾಳಿಸುವುದು ಅವರ ಘನತೆಗೆ ಸರಿಯಿಲ್ಲ ಎಂದು ಗುಬ್ಬಿ ತಾಲೂಕು ಸಿಎಸ್ ಪುರದಲ್ಲಿ ಬಿಜೆಪಿ ಅಧ್ಯಕ್ಷ ಎಡಗೂರು ರವಿ ಆರೋಪಿಸಿದರು. ತಾಲೂಕಿನ ಎಡಗೂರು ವಿಎಸ್ಎಸ್ಎನ್ ಸೊಸೈಟಿಯಲ್ಲಿ ಕಳೆದ 10 ವರ್ಷದಿಂದ ನಡೆದ ಅವ್ಯವಹಾರದಲ್ಲಿ ತಿಳಿಯದೆ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಅವ್ಯವಹಾರಕ್ಕೆ ಕಾರಣೀಭೂತರಾದವರನ್ನ ಹೊಗಳುವ ಭರದಲ್ಲಿ ಅಸಭ್ಯವಾಗಿ ಮತ್ತೋರ್ವರನ್ನ ಹೀಯಾಳಿಸುವುದು ಅವರ ಘನತೆಗೆ ತಕ್ಕದಲ್ಲ ಎಂದು ಸಿಎಸ್ಪುರ ಹೋಬಳಿಯ ಬಿಜೆಪಿ ಅಧ್ಯಕ್ಷ ಎಡಗೂರು ರವಿ ಆರೋಪ ಮಾಡಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, 10 ವರ್ಷದಿಂದ ಒಂದು ಸಭೆ ನಡೆಸಿದ ಸರ್ವಾಧಿಕಾರಿಯಂತೆ ವರ್ತಿಸಿದ್ದ ಅಧ್ಯಕ್ಷ ನರಸೇಗೌಡ ಅವರು ತಮ್ಮ ಹೆಸರಿನಲ್ಲಿ 50,000 ರು ಸಾಲ ಪಡೆದು ಜೊತೆಗೆ ತಮ್ಮ ತಾಯಿಯ ಹೆಸರಿನಲ್ಲಿ 70,000 ರುಗಳನ್ನ ಸಾಲ ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಹುಡುಕಿದಾಗೆ ವ್ಯಾಪ್ತಿ ಮೀರಿ ಬೇರೆ ಗ್ರಾಮದ ರೈತರ ಪಹಣಿಯಲ್ಲಿ ಸಾಲ ಪಡೆದು ಸರ್ಕಾರದ ಸಾಲಮನ್ನದಲ್ಲಿ ಹಣವನ್ನ ಪಡೆದುಕೊಂಡಿದ್ದಾರೆ. ಬೇರೆ ಪಹಣಿಯೂ ಸಹ ಇವರ ಸಾಲವೇ ಆಗಿರುವುದು ತಿಳಿದು ಬಂದಿದೆ ಎಂದು ಕಿಡಿಕಾರಿದರು. ಸೊಸೈಟಿಯನ್ನೇ ತನ್ನದಾಗಿಸಿಕೊಂಡು ಮರೆತು ಲೂಟಿ ಮಾಡಿರುವವರ ಬೆಂಬಲಕ್ಕೆ ನಿಂತ ಮಾಜಿ ಶಾಸಕರು ಸೂಪರ್ ಸೀಡ್ ಆದ ನಂತರವೂ ಚುನಾವಣೆ ಬಗ್ಗೆ ಮಾತನಾಡುವುದು ಗೌರವವಲ್ಲ. ಸಹಕಾರ ಚುನಾವಣೆ ಬಗ್ಗೆ ತಿಳಿದಿರುವ ಮಾಜಿ ಶಾಸಕ ಕೃಷ್ಣಪ್ಪ ಅವರು ಈ ಹಿಂದೆ ಕೊಂಡಜ್ಜಿ ವಿಶ್ವನಾಥ್ ಅವರ ವಿರುದ್ಧ ಪಿತೂರಿ ಮಾಡಿದ್ದು ತಿಳಿದು ಬಂದಿದೆ ಎಂದ ಅವರು, ಸಿಎಸ್ಪುರ ಭಾಗದ ಎಲ್ಲಾ ಕೆರೆಗೆ ನೀರು ಹರಿಸುವುದು ನಾನೇ ಎಂದು ಹೇಳಿಕೊಳ್ಳುತ್ತಿರುವುದು ಮೂರ್ಖತನ ಎನಿಸಿದೆ. ಕಳೆದ 15 ವರ್ಷದಿಂದ ಯಾವ ಕೆರೆಗೂ ನೀರು ಹರಿಸದೆ ಈಗ ಶಾಸಕ ಮಸಾಲ ಜಯರಾಮ್ ಅವರು ಮಾಡಿರುವ ಕೆಲಸವನ್ನ ನನ್ನದು ಎನ್ನುತ್ತಿರುವುದು ಬುದ್ಧಿ ಭ್ರಮಣೆಗೆ ಸಾಕ್ಷಿಯಾಗಿದೆ ಎಂದು ಛೇಡಿಸಿದರು. ರಾಜ್ಯೋತ್ಸವ ಫಂಕ್ಷನ್ ನಡೆದಿದೆ, ಆ ಫಂಕ್ಷನ್ ಅಲ್ಲಿ ಮಾಜಿ MLA ಅವರೊಬ್ರು ಹಿಂಗೆ ಮಾತಾಡ್ತಾ VSSN ಬಗ್ಗೆ ಮಾತಾಡಿದ್ದಾರೆ. VSSN ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ಆಗಿದ್ದಾರೆ ಒಂದು 4 ಜನ. ಅದನ್ನ ಅವ್ರಾಗಿರೋದನ್ನ ನೋಡಿ ಅರ್ಥ ಮಾಡಿಕೊಂಡು ತಿಳ್ಕೊಂಡಲ್ಲೆ ಇವರು ಯಾರೋ ಇದು ಮಾಡಿದ್ದಾರೆ, ಏನು ಎಲೆಕ್ಷನ್ ನಿಲ್ದಲೆ ಡಿಸ್ಕ್ವಾಲಿಫಿಕೇಶನ್ ಮಾಡಿಸೋರೆ ಇಂಥದ್ದೆಲ್ಲ ಯಾಕೆ ಶಣ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಅವ್ರಿಗೆ ನಾನೇನು ಕೇಳ್ತೀನಿ ಅಂದರೆ, ಇವರು ಈ ಡಿಸ್ಕ್ವಾಲಿಫಿಕೇಷನ್ ಆಗಿರೋದು 2 ವರ್ಷ 1.5 ವರ್ಷದ ಮುಂಚೆನೇ ಇದೆ, ನೀವು ನೋಡ್ಕೋಬೋದು. ಇವ್ರ ಜೊತೆ ಇರೋರು ಶಣ್ಣರು ಮತ್ತು ಇವ್ರು ಹೇಳ್ದವರು ಮಾಜಿ MLA ಅನ್ನೋರು ಶಣ್ಣ. ಅದನ್ನು ಈ ಫಾರ್ಮೆಟ್ ಎಲ್ಲ ನೋಡಿದಲೆ ಗೊತ್ತಿದ್ದು ಇವರು ಅಪ್ಲಿಕೇಶನ್ ಹಾಕ್ತವರು ಶಣ್ಣ ಯಾರು ಅಂತ ಅವ್ರನ್ನೇ ಕೇಳಬೇಕು. ಹಂಗೂ ಏನಾರು ಗೊತ್ತಾದರೆ ಮುಖಾಮುಖಿ ಬರಲಿ, ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಇದನ್ನು ತಿಳ್ಕೊಂಡಲೇ ಮಾತಾಡೋದು ತಪ್ಪು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಭಾನುಪ್ರಕಾಶ್, ಮುಖಂಡರಾದ ಮಹೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿಜಿ ಗಂಗಯ್ಯ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪಾಂಡುರಂಗಪ್ಪ ಇತರರು ಇದ್ದರು.
ಕುಣಿಗಲ್ನಲ್ಲಿ ಕಂದಾಯ ಇಲಾಖೆ ಜನರ ಬಳಿಗೆ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಶಾಸಕ ಡಾಕ್ಟರ್ ಎಚ್ಡಿ ರಂಗನಾಥ ತಿಳಿಸಿದರು. ಕುಣಿಗಲ್ ಚುನಾವಣೆ ಸಮಯದಲ್ಲಿ ನೀಡಿದ ಆಶ್ವಾಸನೆಯಂತೆ ಕಂದಾಯ ಇಲಾಖೆ ಸವಲತ್ತುಗಳ ವಿಚಾರಣೆ ಮತ್ತು ಭೂ ದಾಖಲೆಗಳ ಸಮಸ್ಯೆ ಬಗೆಹರಿಸಲು ಸಂಸದ ಡಿಕೆ ಸುರೇಶ್ ಮಾರ್ಗದರ್ಶನದಲ್ಲಿ ಕಂದಾಯ ಇಲಾಖೆ ಜನರ ಬಳಿಗೆ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜನರ ಯೋಜನೆ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಶಾಸಕ ಡಾಕ್ಟರ್ ಎಚ್ಡಿ ರಂಗನಾಥ ತಿಳಿಸಿದರು. ಸೋಮವಾರ ಕಾರ್ಯಕ್ರಮಕ್ಕೆ ಕಸಬಾ ಹೋಬಳಿಯ ಹೇರೂರು ಗ್ರಾಮದಲ್ಲಿ ಸಾಂಕೇತಿಕವಾಗಿ ಚಾಲನೆ ನೀಡಿ ಮಾತನಾಡಿ, ಕಂದಾಯ ಇಲಾಖೆಯ ವತಿಯಿಂದ ಸಾಕಷ್ಟು ಸವಲತ್ತುಗಳ ಜನರಿಗೆ ಇದ್ದು ಪ್ರಯೋಜನಗಳ ಅರಿವು ಮೂಡಿಸುವ ಜೊತೆಯಲ್ಲಿ ರೈತರ ಭೂ ದಾಖಲೆಗಳಲ್ಲಿನ ಸಮಸ್ಯೆಗಳು ಸೇರಿದಂತೆ ಪೌತಿ ವಾರಸು ಖಾತೆ ಸಮಸ್ಯೆ ಸರಿಪಡಿಸಿ ಹಲವು ಸೇವೆ ನೀಡಲು ಕಂದಾಯ ಇಲಾಖಾ ಅಧಿಕಾರಿಗಳನ್ನೇ ಜನರು ಮನೆ ಬಾಗಿಲಿಗೆ ಕರೆದು ತಂದು ಸವಲತ್ತು ವಿತರಣೆಯ ಜೊತೆಯಲ್ಲಿ ದಾಖಲೆಗಳನ್ನು ಸಂಗ್ರಹಿಸಿ ಜನತೆಗೆ ಅನುಕೂಲ ಮಾಡಿಕೊಡಲು ಶ್ರಮಿಸಲಾಗುತ್ತಿದೆ ಎಂದರು. ಪಟ್ಟಣದಲ್ಲಿ ಕೂತು ಅಧಿಕಾರಿಗಳ ಜೊತೆ ಸ್ಪಂದಿಸೋದು ಒಂದು ಕಡೆ ಆದ್ರೆ, ನಾನು ಚುನಾವಣೆ ಮುನ್ನ ಒಂದು ಭರವಸೆನ ಕೊಟ್ಟಿದ್ದೆ. ನನ್ನನ್ನು ಆಯ್ಕೆ ಮಾಡಿ ಅಧಿಕಾರಿಗಳನ್ನ ನಿಮ್ಮ ಮನೆ ಬಾಗಿಲು ಕರ್ಕೊಂಡು ಬರ್ತೀನಿ ಅಂತ. ಅದರಂತೆ ನಮ್ಮ ಸಂಸದರ ಮಾರ್ಗದರ್ಶನದಲ್ಲಿ ಜನಸ್ಪಂದನ ಕಾರ್ಯಕ್ರಮನ ಶುರು ಮಾಡಿರುವಂತದ್ದು ತಾವೆಲ್ಲ ನೋಡ್ತಾ ಬಂದಿದ್ದೀನಿ. ಖಾತಗಳು ಮತ್ತು ಸಾಕಷ್ಟು ದೋಷರಹಿತ ಪ್ರಾಣಿಗಳು ಮತ್ತು ಸಾಕಷ್ಟು ವಿಚಾರಗಳು ಈ ಪ್ರಾಣಿಗಳಲ್ಲಿ ಮತ್ತು ಕಂದಾಯದಲ್ಲಿ ಒಂದೊಂದಕ್ಕೂ ಸಾವಿರಾರು ಕಾರಣಗಳು ಕೊಟ್ಟು ರೈತರುಗಳನ್ನ ಅಲ್ಲಿಸುವಂತ ವಿಚಾರನ ತಪ್ಪಿಸ್ಬೇಕು ಅಂತ ಹೇಳಿ ನಾನು ಮತ್ತು ಸಂಸದರು ವಿಶೇಷವಾಗಿ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಇವತ್ತು 310 ಕಂದಾಯ ಗ್ರಾಮಗಳಿದೆ, 64 ಜನ ಗ್ರಾಮ ಲೆಕ್ಕದರಿದ್ದಾರೆ, ಅವ್ರನ್ನೆಲ್ಲರನ್ನು ತಾಕೀತು ಮಾಡಿ ನಮ್ಮ ತಹಸೀಲ್ದಾರ್ಗೆ ನಿರ್ದೇಶನ ಕೊಟ್ಟು ಇವತ್ತು ಒಂದು ಪ್ರಯತ್ನದಲ್ಲಿ ನಾನು ಶಾಸಕನಾಗಿ ಒಂದೊಂದು ಗ್ರಾಮಕ್ಕೆ 1 ಗಂಟೆ, ಹಾಗೆಯೇ ಗ್ರಾಮ ಲೆಕ್ಕಿಗರು 64 ಗ್ರಾಮಗಳು 1 ದಿನಕ್ಕೆ. ತಹಸೀಲ್ದಾರ್ ವಿಶ್ವನಾಥ ಮಾತನಾಡಿ, ದಿನಾಲೂ ಸಾಕಷ್ಟು ಮಂದಿ ರೈತರು ತಮ್ಮ ಸಮಸ್ಯೆ ಹೊತ್ತು ತಾಲೂಕು ಕಚೇರಿಗೆ ಬರುತ್ತಿದ್ದರು. ಈ ಮಧ್ಯೆ ಇಲಾಖೆ ಸೇವೆ ಕೊಡಿಸುವ ನೆಪದಲ್ಲಿ ಕೆಲ ಮಧ್ಯವರ್ತಿಗಳು ರೈತರ ಸುಲಿಗೆ ಮಾಡುತ್ತಿದ್ದರು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಸಂಸದರು, ಶಾಸಕರೊಂದಿಗೆ ಚರ್ಚಿಸಿ ರೈತರ ಮನೆ ಬಾಗಿಲಲ್ಲೇ ಇಲಾಖೆ ಸವಲತ್ತು ಕಲ್ಪಿಸಲು ಈ ಪ್ರಯತ್ನ ಮಾಡಲಾಗಿದ್ದು, 310 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಇಂದಿನಿಂದ 5 ದಿನಗಳ ಕಾಲ 64 ಗ್ರಾಮ ಲೆಕ್ಕಿಗರು ಮೊಕ್ಕಾಂ ಮಾಡಿ ಅಗತ್ಯ ದಾಖಲೆಗಳನ್ನು ರೈತರ ಅರ್ಜಿದಾರರ ಮನೆ ಬಾಗಿಲಲ್ಲಿ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸಲಾಗುವುದು. ಜನರು ಇಲಾಖಾ ಅಧಿಕಾರಿಗಳ ಮನೆ ಬಾಗಿಲಿಗೆ ಬಂದಾಗ ತಮ್ಮ ಅವಹಾಲು ಅರ್ಜಿಗಳನ್ನು ದಾಖಲೆ ಸಮೇತ ನೀಡಿ ಯೋಜನೆ ಯಶಸ್ವಿಗೆ ಸಹಕಾರ ನೀಡಬೇಕು ಎಂದರು. ಜನರು ಇಲಾಖಾ ಅಧಿಕಾರಿಗಳ ಮನೆ ಬಾಗಿಲಿಗೆ ಬಂದಾಗ ತಮ್ಮ ಅವಹಾಲು ಅರ್ಜಿಗಳನ್ನು ದಾಖಲೆ ಸಮೇತ ನೀಡಿ ಯೋಜನೆಗೆ ಯಶಸ್ವಿ ಸಹಕಾರ ನೀಡಬೇಕು ಎಂದರು. ಮುಖ್ಯ ಉದ್ದೇಶ ಒಂದು, ಕಂದಾಯ ಇಲಾಖೆಯ ಸಿಬ್ಬಂದಿಗಳಿರ್ತಕ್ಕಂತಹ ನಮ್ಮ ಗ್ರಾಮ ಲೆಕ್ಕಿಗರು, ನಮ್ಮ ರಾಜಸ್ವ ನಿರೀಕ್ಷಕರು, ಇವರು ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇರ್ತಕ್ಕಂತ ಭೇಟಿ ಕೊಡೋದಿಲ್ಲ ಅನ್ನೋದೊಂದು ದೂರಿದೆ, ಅದನ್ನ ಹೋಗ್ಲಾಡಿಸ್ಬೇಕು. ಎರಡನೇದಾಗಿ ಕಂದಾಯ ಇಲಾಖೆಯ ಸೇವೆಗಳು ಜನಸಾಮಾನ್ಯರಿಗೆ ತಲುಪಬೇಕು. ಈಗಲೂ ಸಹ ಕಂದಾಯ ಇಲಾಖೆನಲ್ಲಿ ಒಂದು ಪಿಂಚಣಿಗಾಗ್ಲಿ ಖಾತೆಗಳಿಗಾಗಿ ಹಲವಾರು ಮಧ್ಯವರ್ತಿಗಳನ್ನ ಮೊರೆ ಹೋಗ್ತಕ್ಕಂಥದ್ದು ನನ್ನ ಗಮನಕ್ಕೆ ಕಂಡುಬಂದಿತ್ತು. ಸೊ ಇದನ್ನ ನಾವು ಒಬ್ಬ ವ್ಯಕ್ತಿಯನ್ನ ಹುಡುಕಿ ಇವನು ಮಧ್ಯವರ್ತಿ ಇವನು ಈ ತರ ಅಂತ ಹೇಳಲಿಕ್ಕೆ ನಾವು ಸಾಧ್ಯ ಇಲ್ಲ ವ್ಯವಸ್ಥೆಯಲ್ಲಿ. ಅದರಿಂದ ನಾನು ಯೋಚನೆ ಮಾಡಿದೆ ಏನಂತ ಹೇಳಿದ್ರೆ, ನಾವೇ ರೈತರ ಮನೆ ಬಾಗಿಲಿಗೆ ಹೋದಾಗ ಅವರು ನಮ್ಮನ್ನ ಸ್ವೀಕರಿಸಿ ತಮ್ಮ ಸಮಸ್ಯೆಗಳು ತಮ್ಮ ಅರ್ಜಿಗಳನ್ನ ಕೊಟ್ರೆ ಆ ಹಂತದಲ್ಲಾದ್ರೂ ಸಹ ಒಂದು ರೀತಿಯಾಗಿ ಈ ಸಾರ್ವಜನಿಕರಿಗೆ ಮತ್ತು ಕಂದಾಯ ಇಲಾಖೆಯ ಮಧ್ಯೆ ಇರ್ತಕ್ಕಂಥ ಅಂತರ ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶ. ಮತ್ತೆ ರೈತರಿಗೆ ನಾನು ಸಾರ್ವಜನಿಕರಿಗೆ ಹೇಳೋದಿಷ್ಟೇ, ನಿಮ್ಮ ಮನೆ ಬಾಗಿಲಿಗೆ ನಾವು ಬರುವಾಗ ನೀವು ಅದನ್ನ ದುರುಪಯೋಗನ ಪಡಿಸ್ಕೊಳ್ಬೇಕು. ಈಗಾಗಲೇ ನಾವು ಕಳೆದ ವಾರದಿಂದಲೇ ಕೂಡ ಪ್ರಚಾರವನ್ನ ಮಾಡಿ ತಿಳಿಸಿದ್ದೇವೆ. ಏನು ತಮ್ಮ ಅರ್ಜಿಗಳಿವೆ, ಖಾತೆ ಅರ್ಜಿಗಳಿರ್ಬೋದು, ತಿದ್ದುಪಡಿ ಅರ್ಜಿಗಳಿರ್ಬೋದು, ಪಂಚಣಿ ಅರ್ಜಿಗಳಿರ್ಬೋದು, ಅವುಗಳನ್ನ ದಾಖಲೆಗಳ ಸಮೇತ ಕೊಟ್ರೆ ನಾವು ವಿಥಿನ್ ಒಂದು. ತಾಲೂಕು ಪಂಚಾಯತಿ ಅಧ್ಯಕ್ಷ ಹರೀಶ್ ನಾಯಕ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀನಿವಾಸ್, ರಾಜಸ್ವ ನಿರೀಕ್ಷಕ ಕೋದಂಡರಾಮ, ಗ್ರಾಮ ಲೆಕ್ಕಿಕ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ಮಾಗಡಿಯ ಅಂಬೇಡ್ಕರ್ ಭವನದಲ್ಲಿ ಸಂಜೀವಿ ಯೋಜನೆಯಡಿ ತಾಲೂಕಿನ 5 ಗ್ರಾಮ ಪಂಚಾಯಿತಿಗಳ ಸ್ತ್ರೀಶಕ್ತಿ ಸಂಘಟನೆಗಳಿಗೆ ಒಟ್ಟು 48 ಲಕ್ಷ ಸಾಲ ವಿತರಿಸಲಾಯಿತು.
ಮಾಗಡಿಯ ಅಂಬೇಡ್ಕರ್ ಭವನದಲ್ಲಿ ಸಂಜೀವಿನಿ ಯೋಜನೆಯಡಿ ತಾಲೂಕಿನ 5 ಗ್ರಾಮ ಪಂಚಾಯಿತಿಗಳ ಸ್ತ್ರೀಶಕ್ತಿ ಸಂಘಟನೆಗಳಿಗೆ ಒಟ್ಟು 48 ಲಕ್ಷ ಸಾಲವನ್ನು ವಿತರಿಸಲಾಯಿತು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ನೇತೃತ್ವದಲ್ಲಿ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹಾಗೂ ತಾಲೂಕು ಪಂಚಾಯತ್ ಮಾಗಡಿ ಹಾಗೂ ಸಂಜೀವಿನಿ ಒಕ್ಕೂಟಗಳ ಸಹಯೋಗದಲ್ಲಿ ಮಾಗಡಿಯ ಅಂಬೇಡ್ಕರ್ ಭವನದಲ್ಲಿ ಸಮುದಾಯ ಬಂಡವಾಳ ನಿಧಿ ವಿತರಣಾ ಯೋಜನೆ ಅಡಿಯಲ್ಲಿ ತಾಲೂಕಿನ 5 ಗ್ರಾಮ ಪಂಚಾಯಿತಿಗಳ ಸ್ತ್ರೀಶಕ್ತಿ ಸಂಘಟನೆಗಳಿಗೆ ಒಟ್ಟು 48 ಲಕ್ಷ ಸಾಲವನ್ನು ವಿತರಿಸಿದರು. ಕಾರ್ಯಕ್ರಮಕ್ಕೆ ಸಂಸದರಾದ ಡಿಕೆ ಸುರೇಶ್ ಹಾಗೂ ಶಾಸಕ ಎಂಅಂಜನಾಥ್ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ಎಂಅಂಜನಾಥ್ ಸಂಜೀವಿನಿ ಯೋಜನೆಯ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ದೃಷ್ಟಿಯಿಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ದೂರದೃಷ್ಟಿಯಿಂದ ಅವರು ಅಸ್ತಿತ್ವಕ್ಕೆ ಬಂದ ಈ ಯೋಜನೆಯಡಿ ಇಂದು ಗ್ರಾಮೀಣ ಪ್ರದೇಶದ ಎಲ್ಲಾ ಮಹಿಳೆಯರಿಗೆ ಚೈತನ್ಯ ಶಕ್ತಿ ತುಂಬಲಾಗುತ್ತಿದೆ. ಈ ಯೋಜನೆ ಬಹಳ ಉತ್ತಮವಾಗಿದ್ದು ಎಲ್ಲಾ ಮಹಿಳೆಯರು ಇದರ ಪ್ರಯೋಜನವನ್ನ ಪಡೆಯಬೇಕೆಂದರು. ನಂತರ ಮಾತನಾಡಿದ ಸಂಸದ ಡಿಕೆ ಸುರೇಶ್ ಗ್ರಾಮೀಣ ಮಟ್ಟದ ಬಡವರ್ಗದ ಮಹಿಳೆಯರ ಬಲವರ್ಧನೆಗಾಗಿ ಆರ್ಥಿಕ ಸಹಾಯ ಒದಗಿಸಿ ಜೀವನೋಪಾಯವನ್ನ ಕಲ್ಪಿಸಿ ಮಹಿಳೆಯರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶ ಈ ಸಂಜೀವಿನಿಯ ಉದ್ದೇಶವಾಗಿದೆ. ಸಾಲ ಪಡೆದ ಒಕ್ಕೂಟಗಳು ಕಡ್ಡಾಯವಾಗಿ ಸಾಲ ಮರುಪಾವತಿ ಮಾಡಿದಾಗಲೇ ದೇಶದ ಆರ್ಥಿಕತೆ ಉತ್ತಮ ಮಟ್ಟಕ್ಕೆ ಸಾಗುತ್ತದೆ. ಈ ನಿಟ್ಟಿನಲ್ಲಿ ಇಂದು 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 48 ಲಕ್ಷ ರೂಗಳ ಸಾಲ ನೀಡಿದ್ದು ಮುಂದಿನ ದಿನಗಳಲ್ಲಿ 2 ಕೋಟಿ ಸಾಲವನ್ನು ಎಲ್ಲ ಗ್ರಾಮ ಪಂಚಾಯಿತಿಗಳ ಒಕ್ಕೂಟಕ್ಕೆ ವಿತರಿಸಲಾಗುವುದು ಎಂದರು. ಇಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕಾರಣ ಆಗಿದೆಯ ಇದು ಸಮರ್ಪಕವಾಗಿ ಪಾರದರ್ಶಕವಾಗಿ ನಡೀತಾ ಇದೆ ಅನ್ನುವಂತ ವಿಚಾರದಲ್ಲಿ ನಮ್ಮ ಸಂಸತ್ ಸದಸ್ಯರು ಹಲವಾರು ಬಾರಿ ಇದರ ಮೇಲೆ ಒತ್ತಡವನ್ನು ತಂದು ಇದೊಂದು ವಿನೂತನವಾದಂತಹ ಕಾರ್ಯಕ್ರಮ. ನಮ್ಮ ಹೆಣ್ಣುಮಕ್ಕಳು ಅದರಲ್ಲೂ ವಿಶೇಷವಾಗಿ ಗ್ರಾಮಾಂತರದ ಪ್ರದೇಶದ ಬಡ ಹೆಣ್ಣುಮಕ್ಕಳು ಯಾರತ್ರನೂ ಹೋಗಿ ಕೈ ಚಾಚಬಾರದು. ಅವರಿಗೆ ಸರ್ಕಾರ ಕೊಟ್ಟಂತ ಈ ಯೋಜನೆ ಅನುದಾನ ಅವರಿಗೆ ನೇರವಾಗಿ ಸೇರಬೇಕು. ಅವರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಉದ್ದೇಶ ಏನಿತ್ತು ಆ ಉದ್ದೇಶ ಪೂರ್ವಕವಾಗಿ ಸಾಗಬೇಕು ಅನ್ನುವಂತ ಚಿಂತನೆಯಲ್ಲಿ ನಮ್ಮ ಸಂಸತ್ ಸದಸ್ಯರಾದ ಡಿಕೆ ಸುರೇಶ್ ಅವರು ಪಾರದರ್ಶಕವಾಗಿ ನಮ್ಮ ಜಿಲ್ಲೆಯಲ್ಲಿ ಅವರ ಕ್ಷೇತ್ರದಲ್ಲಿ ನಡೀಬೇಕು ಅನ್ನುವಂತ ವಿಚಾರದಲ್ಲಿ ಇಂತಹ ಒಂದು ಹಣ್ಣುಗಳು ಅದ್ಭುತ ಕಾರ್ಯಕ್ರಮವನ್ನು ಮಾಡಿ ನಾವು ಇವರಿಗೆ ಇದರ ಮೌಲ್ಯವನ್ನು ತಿಳಿಸಿ ನಾವು ಯಾವ ವಿಚಾರದಲ್ಲಿ ನಿಮಗೆ ತಾಲೂಕಿನ 5 ಗ್ರಾಮ ಪಂಚಾಯಿತಿಗಳಾದ ಚಿಕ್ಕಹಳ್ಳಿ, ಲಕ್ಕೇನಹಳ್ಳಿ, ಗುಡೇಮಾರನಹಳ್ಳಿ, ಹುಲಿಕಲ್ ಹಾಗೂ ಹಂಚಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವಸಹಾಯ ಸಂಘಟನೆಯ ಮಹಿಳೆಯರಿಗೆ ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ಎಂಅಂಜನಾಥ್ ಚೆಕ್ ವಿತರಿಸಿದರು. ನೆಲಮಂಗಲದ ತ್ಯಾಮಗೊಂಡ್ಲು ಹೋಬಳಿಯಲ್ಲಿ 6ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ತ್ಯಾಮಗೊಂಡುವಿನ ಬೀರಕುಂದನಹಳ್ಳಿ ಗ್ರಾಮದಲ್ಲಿ ಕನ್ನಡ ಯುವಕರ ಬಳಗದ ವತಿಯಿಂದ ಸಂಭ್ರಮದ 6ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಕನ್ನಡಮ್ಮಗೆ ನಮನವನ ಸಲ್ಲಿಸಿದರು. ನೆಲಮಂಗಲ ತಾಲೂಕು ತ್ಯಾಮಗೊಂಡು ಹೋಬಳಿಯ ಬೀರಕುಂಡನಹಳ್ಳಿ ಗ್ರಾಮದಲ್ಲಿ ಕನ್ನಡ ಯುವಕರ ಬಳಗದ ವತಿಯಿಂದ 6ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸಿ ಕನ್ನಡಮ್ಮಗೆ ನಮನವನ ಸಲ್ಲಿಸಿದರು. ವೇದಿಕೆ ಕಾರ್ಯಕ್ರಮವನ್ನು ವನಕಲು ಮಠದ ಪೀಠಾಧ್ಯಕ್ಷರಾದ ಬಸವರಮಾನಂದ ಸ್ವಾಮೀಜಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಈ ವೇಳೆಯಲ್ಲಿ ಮಾತನಾಡಿದ ವನಕಲು ಮಠದ ಪೀಠಾಧ್ಯಕ್ಷರಾದಂತಹ ಬಸವರಮಾನಂದ ಸ್ವಾಮೀಜಿ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದ್ದು ಕನ್ನಡ ಭಾಷೆಗೆ ಹಲವಾರು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ಹೀಗಾಗಿ ಇಂದಿನ ಕಾಲದಲ್ಲಿ ನಶಿಸಿ ಹೋಗುತ್ತಿರುವ ಕನ್ನಡ ಭಾಷೆಯನ್ನು ನಾವು ನೀವೆಲ್ಲರೂ ಸೇರಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ದಿಟ್ಟ ಹೆಜ್ಜೆಯನ್ನ ಇಡಬೇಕಿದೆ ಎಂದರು. ಕನ್ನಡ ಅನ್ನುವಂಥದ್ದು ನೀವು ಯಾರು ಸಹ ಮರಿಬಾರದು ಅನ್ನುವಂಥದ್ದು. ಯಾಕೆ ಸ್ವಾಮೀಜಿ 4ನೇದಕ್ಕೆ ನಮಗೆ ಸ್ಥಾನ ಕೊಟ್ಟರು ಅಂತಂದ್ರೆ, ನಮಗೆ ಶಾಸ್ತ್ರೀಯ ಸ್ಥಾನಮಾನ ಸಿಗಕ್ಕಿಂತಲೇ ಮುಂಚೆನೆ ನಮ್ಮ ಕನ್ನಡ ನಾಡು, ಕನ್ನಡ ನುಡಿ 2500 ವರ್ಷ ಹಳೆದ್ದು ಅನ್ನುವುದಕ್ಕೆ ಅಲ್ಮಿಡಿ ಶಾಸನ ಪ್ರಾಚೀನವಾಗಿರುವಂತಹ ಶಾಸನದ ಮೂಲಕ ಅದು ಅಭಿವ್ಯಕ್ತಿಗೊಂಡಿರುವಂಥದ್ದು. ಇವತ್ತು ಇಂದಿಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಯಾರು ಹೇಳ್ತೀರಾ? ಇನ್ನು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷೆ ಡಾಕ್ಟರ್ ಪದ್ಮಾ ಪ್ರಕಾಶ್ ಮಾತನಾಡಿ, ನಮ್ಮ ಕರ್ನಾಟಕದಲ್ಲಿಯೂ ಸಹ ಕನ್ನಡಿಗರ ಮೇಲೆ ಅನ್ಯ ಭಾಷಿಗರ ದಬ್ಬಾಳಿಕೆ ಹೆಚ್ಚುತ್ತಲೇ ಇದೆ. ಇವೆಲ್ಲವನ್ನ ಹೋಗಲಾಡಿಸಲು ಸಂಘಟನೆಗಳ ಪಾತ್ರ ಬಹಳ ಮುಖ್ಯ. ಪೋಷಕರು ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಮುಂದಾಗಬೇಕಿದೆ ಎಂದರು.
ಅಂತ ಹೇಳ್ಬಿಡ್ತಾರೆ, ಅವ್ರ ಪಾಡಿಗೆ ಅವರು ಅವ್ರದೇ ಆದ ಒಂದಿದ್ರಲ್ಲಿ ತೊಡಗಿಸ್ಕೊಳ್ತಾರೆ. ಆದ್ರೆ ನಿಮ್ಮ ಹಣದ ಅವಶ್ಯಕತೆಗಿಂತ ಹೆಚ್ಚಾಗಿ ಮಕ್ಕಳ ಭವಿಷ್ಯ ಮುಖ್ಯ. ಯಾಕಂದ್ರೆ ನೀವು ಇವತ್ತು ದುಡಿತಿರ್ತಕ್ಕಂಥದ್ದು ಮಕ್ಕಳಿಗೋಸ್ಕರ ದುಡಿತಾ ಇದ್ದೀರಾ, ಯಾಕೆಂದ್ರೆ ಮಕ್ಕಳಿಗೋಸ್ಕರ ನೀವು ಇಷ್ಟೆಲ್ಲ ಅರ್ನಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವರು ಸರಿದಾರಿಯಲ್ಲಿ ಹೋಗ್ತಾ ಇದ್ದಾರಾ, ಆ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರಾ, ಅಥವಾ ಎಲ್ಲೋ ಒಂದು ಕಡೆ ಕುತ್ಕೊಳ್ತಾ ಇದ್ದಾರಾ, ಅಥವಾ ಏನೋ ಒಂದು ಟೈಮ್ ಪಾಸ್ ಮಾಡಿ ಮನೆಗೆ ಬರ್ತಾ ಇದ್ದಾರಾ, ಇದನ್ನೆಲ್ಲ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಪೇರೆಂಟ್ಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಯಾರೇ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಮಕ್ಕಳ ಒಂದು ಭವಿಷ್ಯದ ಕಡೆ ಗಮನ ಹರಿಸಿ. ಯಾಕಂದ್ರೆ ಜೊತೆಗೆ ಇನ್ನೊಂದು ಏನಂತಂದ್ರೆ ಸಾಕಷ್ಟು ಬಡ ಕುಟುಂಬಗಳಿಗೆ ಏನಾಗ್ತದೆ ಅಂದ್ರೆ ಹಣ ಇಲ್ಲದೆ ಎಷ್ಟೋ ಮಕ್ಕಳನ್ನ ಶಾಲೆಗೆ ಕಳಿಸೋದು ಕೂಡ ಕಮ್ಮಿ ಮಾಡಿರ್ತಾರೆ, ಅಥವಾ ಅವ್ರದೇ ಆದ ಒಂದು ಎಲ್ಲೋ ಹೋಗಪ್ಪ ಒಂದು ಕೆಲ್ಸಕ್ಕೆ ಹೋಗ್ಬಿಡು, ನಾನು ನಮ್ದೇ ಆದ ಒಂದು ಜೀವನ ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕು ಅಂತ ಅಂದ್ಕೊಂಡು ಈ ಮೂರು ಜನ ನೀವು ಕೆಲ್ಸಕ್ಕೆ ಹೋದಾಗ ಮಗನನ್ನ ಒಂದು ಭವಿಷ್ಯವಾಗಿ ರೂಪಿಸ್ಬೇಕಂದ್ರೆ ಎಜುಕೇಶನ್ ಮುಖ್ಯವಾಗಿ ಅವ್ರಿಗೆ ಎಜುಕೇಶನ್ ಕೊಡಿ. ಗಂಡ ಹೆಂಡತಿ ಇಬ್ಬರೇ ದುಡಿ. ಈ ವೇಳೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದರು ಹಾಗೂ ಮುಖಂಡರು ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದರು. ಕೋಲಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮೊದಲ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ತಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮೇಲೆ ಇಂದು ನಡೆದ ಮೊದಲ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿದ್ದು, ಈ ಸಭೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ಒಳಗೊಂಡಂತೆ ಬಹುತೇಕ ಎಲ್ಲಾ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಎಲ್ಲಾ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು. ತಾವು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ದಿನದಿಂದ ಆಡಳಿತದಲ್ಲಿ ಸುಧಾರಣೆಗಳನ್ನ ತರುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದು, ಜಿಲ್ಲೆಯು ಎದುರಿಸುತ್ತಿರುವ ಜೀವಂತ ಹಾಗೂ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸಲು ತಾವು ಹಗಲಿರುಳು ಶ್ರಮಿಸಿ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲೆಯನ್ನ ಮಾದರಿಯನ್ನಾಗಿ ಮಾಡಲು ಶ್ರಮಿಸುತ್ತಿದ್ದೇನೆ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಿಎಸ್ ವೆಂಕಟೇಶ್ ಭರವಸೆ ನೀಡಿದರು. ಇಂದು ಕೋಲಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೃಷಿ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ, ಪಂಚಾಯತ್ ರಾಜ್ ಎಂಜಿನಿಯರ್ ವಿಭಾಗ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಮತ್ತಿತರ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಕೋಲಾರ ಜಿಲ್ಲೆಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಚ್ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ 2019 ಮತ್ತು 20 ಸಾಲಿನಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಕ್ರಮಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರತಿ ಇಲಾಖೆಯ ಪ್ರಗತಿ ವಿವರಗಳನ್ನು ಪಡೆಯಲಾಯಿತಲ್ಲದೆ ಇಲಾಖೆಗಳ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ತಲುಪುವ ನಿಟ್ಟಿನಲ್ಲಿ ಅಧಿಕಾರಿಗಳು ಶ್ರಮ ವಹಿಸಿ ಕೆಲಸ ಮಾಡಬೇಕೆಂದು ಸೂಚನೆ ನೀಡಲಾಯಿತು. ಈ ನಡುವೆ ಕೋಚಿಮುಲ್ ವಿಚಾರದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಮಾಲೂರು ತಾಲೂಕಿನ ಶಾಸಕ ಕೆವೈ ನಂಜೇಗೌಡರ ನಡುವೆ ವಾಗ್ವಾದ ನಡೆಯಿತು. ಆಹ್ವಾನ ಪತ್ರಿಕೆಯಲ್ಲಿ ಪ್ರೋಟೋಕಾಲ್ ಪ್ರಕಾರ ಆಹ್ವಾನ ನೀಡಲಿಲ್ಲ ಎಂದು ಬಂಗಾರಪೇಟೆ ಶಾಸಕ ಎಸ್ ಎಂ ನಾರಾಯಣಸ್ವಾಮಿ ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಇಷ್ಟೆಲ್ಲ ಅವಾಂತರಗಳ ನಡುವೆ ಸಂಜೆ 7ರವರೆಗೂ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹಲವಾರು ರೀತಿಯ ವಿಚಾರಗಳು ಚರ್ಚೆಯಾಗಿ ಅನುಮೋದನೆಯಾದವು. ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರಗಳು ನಡೆದರೆ ನಿರ್ಭಯವಾಗಿ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ನೀಡಿ ಎಂದು ಎಸಿಬಿ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ತಿಳಿಸಿದರು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡುತ್ತಿರುವುದು, ಹಣಕ್ಕೆ ಪೀಡಿಸುವುದು, ಕುಂಟು ನೆಪಗಳಿಂದ ಪದೇ ಪದೇ ತಿರುಗಾಡಿಸುವುದು ಮಾಡಿದರೆ ನಿರ್ಭಯವಾಗಿ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ನೀಡಿ ಎಂದು ಎಸಿಬಿ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಾರ್ವಜನಿಕರ ದೂರುಗಳ ಅಹವಾಲು ಸ್ವೀಕಾರ ಸಭೆಯಲ್ಲಿ ಮಾತನಾಡಿದರು. ಅಧಿಕಾರಿಗಳು ಅರ್ಜಿ ಬಂದ ಕೂಡಲೇ ನಿಗದಿತ ಸಮಯದಲ್ಲಿ ಪರಿಶೀಲನೆ ಮಾಡಬೇಕು, ಕಾನೂನು ಬದ್ಧವಾಗಿದ್ದರೆ ಕೆಲಸ ಮಾಡಬೇಕು, ಹೆಚ್ಚಿನ ದಾಖಲೆಗಳ ಅಗತ್ಯವಿದ್ದರೆ ಅರ್ಜಿದಾರರಿಗೆ ಸೂಕ್ತ ತಿಳುವಳಿಕೆ ನೀಡಬೇಕು, ಕಾನೂನಿನ ವಿರುದ್ಧವಾಗಿದ್ದರೆ ಸೂಕ್ತ ಹಿಂಬರಹ ನೀಡಬೇಕು, ಅನಗತ್ಯವಾಗಿ ತಿರುಗಾಡಿಸಬಾರದು ಎಂದು ಸೂಚಿಸಿದರು. ದೂರು ನೀಡಿ ಮಾತನಾಡಿದ ಅವರು, ಹೆಚ್ಚಾಗಿ ವ್ಯವಹರಿಸುವ ತಾಲೂಕು ಕಚೇರಿಗಳಲ್ಲಿ ಭ್ರಷ್ಟಾಚಾರ ಮತ್ತು ಮಧ್ಯವರ್ತಿಗಳ ಹಾವಳಿ ಮಿತಿ ಮೀರಿದೆ, ಇದಕ್ಕೆ ಕಡಿವಾಣ ಹಾಕಲು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು, ನಗರಸಭೆಯಲ್ಲಿ ಈ ಸುತ್ತು ಖಾತೆ ಮಾಡಿಕೊಡಲು ಅಧಿಕಾರಿಗಳು ಬಹಳ ವಿಳಂಬ ಮಾಡುತ್ತಿದ್ದಾರೆ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿರ್ತದೆ, ಮೊದಲೇ ಆದ ವಿಡಿಯೋ ಕ್ಲಿಪ್ ಫೋಟೋನ ಏನೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ ಅವ್ರ ಹತ್ರ ಮಾಡಬಾರ್ದು ಮಾಡಿಸೋದು ಇದೆಲ್ಲ ನಡೀತಾ ಇತ್ತು, ಅದೆಲ್ಲ ಕಣ್ಣು ಬಂದಿದೆ. ಅದನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಕಾನೂನಲ್ಲಿ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ಅವ್ರು ರಿಪೋರ್ಟ್ ಮಾಡಬೇಕಾಗ್ತದೆ. ಸಪೋಸ್ ರಿಪೋರ್ಟ್ ಮಾಡಲಿಲ್ಲ, ಅದೇನಾದರೂ ಎವಿಡೆನ್ಸ್ ಇತ್ತು ಅಂದರೆ ಅವ್ರ ಮೇಲೆ ಕೂಡ ಆಕ್ಷನ್ ತಗೋಬೋದು. ಇಲ್ಲಿ ಎರಡು ಲೆವೆಲ್ ಬ್ಯಾರಿಯರ್ಸ್ ಇದೆ, ಕೊಡೋದು ತಪ್ಪು ತಗೊಳೋದು ತಪ್ಪು. ಈ ಕಾರಣಕ್ಕೋಸ್ಕರ ಅದನ್ನೊಂದು ಮನನ ಮಾಡಿದ್ವಿ. ತಾಲೂಕಿನ ಹಲವಾರು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುತ್ತಿಲ್ಲ ಎಂದು ಲಿಖಿತ ಮೂಲಕ ದೂರನ್ನು ಸಲ್ಲಿಸಿದರು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಬಗ್ಗೆ 5 ಅರ್ಜಿಗಳು ಮಾತ್ರ ಸಲ್ಲಿಕೆಯಾದವು.
ಶ್ರೀನಿವಾಸಪುರದಲ್ಲಿ ಎಚ್ಐವಿ ಮತ್ತು ಏಡ್ಸ್ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶ್ರೀನಿವಾಸಪುರದಲ್ಲಿ ಎಚ್ಐವಿ ಹಾಗೂ ಏಡ್ಸ್ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ತಾಲೂಕು ಪೊಲೀಸ್ ಇಲಾಖೆ ಹಾಗೂ ಸಿಡಿಪಿಒ ಇಲಾಖೆಯ ವತಿಯಿಂದ ಎಚ್ಐವಿ ಹಾಗೂ ಏಡ್ಸ್ ದಿನಾಚರಣೆ ಅಂಗವಾಗಿ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಪ್ರಧಾನಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಎಚ್ಆರ್ ದೇವರಾಜ್ ಅವರು ಉದ್ಘಾಟಿಸಿ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಹಾಗೂ ಮಹಿಳೆಯರಿಗೆ ಎಚ್ಐವಿ ಹಾಗೂ ಏಡ್ಸ್ ಬಗ್ಗೆ ಕಾನೂನಿನ ಅರಿವಿನ ಬಗ್ಗೆ ತಿಳಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.